ಸೊ ಭಯೋತ್ಪಾದಕರು ಶತಾಬ್ದಿ ಎಕ್ಸ್ಪ್ರೆಸ್ಸನ್ನು ಅಪಹರಿಸುತ್ತಾರೆ. ನಾಯಕ ಅವರೊಂದಿಗೆ ಹೋರಾಡಿ 500 ಪ್ರಯಾಣಿಕರನ್ನು ಹೇಗೆ ಕಾಪಾಡುವುದೇ ಉಳಿದ ಕತೆ ಸರ್. ಇಂಟ್ರೆಸ್ಟಿಂಗ್, ಕಂಟಿನ್ಯೂ ಮಾಡು ಸರ್. ಓಪನ್ ಮಾಡಿದರೆ ನನ್ನ ಮಗನೇ 3 ಪಿಕ್ಚರ್ ಅಸ್ಟೆಂಡೈಟರ್ ಕೆಲಸ ಮಾಡಿದ್ಯಾ ಜ್ಞಾನ ಇಲ್ವಾ ನಿಂಗೆ? ಏನ್ ಫ್ರೇಮ್ ಇಟ್ಟಿದ್ದೀನಿ, ಎಲ್ಲೋ ಕ್ಲಾಪ್ ಇಡ್ತಾ ಇದ್ಯಾ? ನಾನೇನ್ರಿ ಅಲ್ಲಿ ಬೈದೆ ಹೋಗಿದ್ರೆ ಆ ಡೈರೆಕ್ಟರ್ ಇನ್ನೂ ಕೆಟ್ಟದಾಗ ಹೋಗಿದ್ರು. ಟೇಕ್ ಟೈಮ್ ಅಲ್ಲಿ ಕಂಟಿನ್ಯೂಟಿ ನೋಡ್ಕೊಳ್ದಂಗೆ ಅಲ್ಲಾಡ್ಸ್ಕೊಂಡು ನಿಂತಿದ್ದ ಅಲ್ಲಿ. ನನಗೆ ಗೊತ್ತಿರೋ ಸ್ವಲ್ಪ ಮ್ಯಾನೇಜರ್ ನಂಬರ್ ಕೊಡ್ತೀನಿ, ಹೋಗಿ ಅವ್ರನ್ನ ಮೀಟ್ ಮಾಡು. ಅವರು ಕೆಲವು ಪ್ರೊಡ್ಯೂಸ್ ನಂಬರ್ನ ಕೊಡ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡು, ಅವ್ರ ಪಕ್ಕ ನಿನ್ನ ಸಿನಿಮಾ ಮಾಡ್ತಾರೆ. ಹೀರೋ ಯಾರಂತ ಏನಾದರೂ ಡಿಸೈಡ್ ಮಾಡಿದ್ದೀರಾ? ಅವ್ರು ಕಾಲ್ ಶೀಟ್ ಮಾತ್ರ ತಗೊಂಬಿಡು, ಆಮೇಲೆ ನೋಡು ಪ್ರೊಡ್ಯೂಸರ್ಸ್ ಹೇಗೆ ಕ್ಯೂ ಅಲ್ಲಿ ನಿಲ್ತಾರೆ ಅಂತ. ನಾನು ಫಿಲಮ್ ಮಾಡೋದು ನನ್ನ ಅಭಿಮಾನಿಗಳಿಗೋಸ್ಕರ. ಬೇರೆ ಸ್ಟಾರ್ನ ಇಟ್ಕೊಂಡು ನನ್ನ ಸ್ಕ್ರಿಪ್ಟನ್ನು ಹಾಗೆ ಶೂಟ್ ಮಾಡಿ ತೋರಿಸ್ತೀನಿ. ನೀನು ಎಷ್ಟೇ ಟ್ರೈ ಮಾಡಿದ್ರು ನಿನ್ನ ಮೊದಲೇ ಸಿನಿಮಾದಲ್ಲಿ ನೀನು ಗೊಂಬೆ ಇದ್ದಂಗೆ ಅಷ್ಟೇ. ನೀನು ಈ ಡೈರೆಕ್ಟ್ರಾಗಿ ಮಾಡೋ ಕೆಲಸ ಬರೀ ಆ್ಯಕ್ಷನ್ ಕಟ್ ಹೇಳೋದು ಅಷ್ಟೇ. ಒಂದು ಕೊನೆ ಪ್ರಶ್ನೆ ಸರ್, ಆ ಕಿರುಚಿತ್ರದ ಹೆಸರು? ಫಾಸ್ಟ್ ಅಂಡ್ ದ ಫ್ಯೂರಿಯಸ್ ತರ ಏನಾದರೂ ಕತೆ ಇದೆಯಾ?